ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ನಿಮ್ಮ ನೆಚ್ಚಿನ ಕನ್ನಡ ಹೆಲ್ತ್ ಟಿಪ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ, ಮೂಗಿನಲ್ಲಿ ಕಂಡು ಬರುವ ರಕ್ತಸ್ರಾವಕ್ಕೆ ಮನೆ ಮದ್ದು. ಈ ವಿಷಯವನ್ನು ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಾವು ಅಪ್ಲೋಡ್ ಮಾಡುವ ವಿಡಿಯೋಸ್ಗಳ ಮಾಹಿತಿಯನ್ನು ನೀವೇ ಮೊದಲು ಪಡೆಯಲು ಕೂಡಲೇ ಕೆಳಗೆ ಕಾಣುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಬೇಸಿಗೆ ಅವಧಿಯಲ್ಲಿ ಮೂಗಿನ ರಕ್ತಸ್ರಾವ ಸಮಸ್ಯೆಯನ್ನು ನಿಜಕ್ಕೂ ನೀವು ಗಂಭೀರವಾಗಿ ಪರಿಗಣಿಸಲೇಬೇಕಾಗುತ್ತದೆ. ಮೂಗಿನ ರಕ್ತಸ್ರಾವವು ಕಿರಿಕಿರಿಯನ್ನು ಉಂಟು ಮಾಡುವ ಸಂಗತಿಯೇ ಆಗಿದ್ದು, ಮೂಗಿನ ರಕ್ತಸ್ರಾವಕ್ಕೆ ಸಂಬಂಧಿಸಿದ ಕೆಲವೊಂದು ಮನೆಮದ್ದುಗಳಿವೆ. ನಿಮ್ಮ ಮೂಗಿನೊಳಗೆ ಕೆಳಭಾಗದಲ್ಲಿ ಸೂಕ್ಷ್ಮವಾಗಿರುತ್ತದೆ, ಆದ್ದರಿಂದ ಈ ಮನೆಮದ್ದುಗಳನ್ನು ಪ್ರಯೋಗಿಸುವಾಗ ಎಚ್ಚರದಿಂದಿರಬೇಕಾಗುತ್ತದೆ. ಮೂಗಿನ ರಕ್ತಸ್ರಾವಕ್ಕೆ ಉಷ್ಣ, ಹವೆ, ಅಲರ್ಜಿಗಳು, ಸೋಂಕುಗಳು, ಮೂಗಿನೊಳಗೆ ಪದೇ ಪದೇ ಬೆರಳು ತೋರಿಸುವುದು, ಸೀನುವಿಕೆ ಹಾಗೂ ಎತ್ತರದ ಪ್ರದೇಶಕ್ಕೆ ಹೋಗುವುದು, ಇವೆಲ್ಲವೂ ಮೊದಲಾದ ಸಂಗತಿಗಳು ಕಾರಣವಾಗಿರಬಹುದು. ಮೂಗಿನೊಳಗೆ ಬೆರಳು ತೋರಿಸುವ ದುರಭ್ಯಾಸವನ್ನು ತ್ಯಜಿಸುವುದು ಉತ್ತಮ. ಜೊತೆಗೆ ಧೂಮಪಾನವನ್ನು ತ್ಯಜಿಸುವುದು ಮುಖ್ಯವಾದುದು, ಏಕೆಂದರೆ ಧೂಮಪಾನವು ಮೂಗಿನಲ್ಲಿ ಉರಿಯುಂಟು ಮಾಡಬಲ್ಲದು. ನೀವು ಯಾವುದೇ ತರಹದ ಅಲರ್ಜಿಯಿಂದ ಬಳಲುತ್ತಿದ್ದರೂ ಅದಕ್ಕೆ ಚಿಕಿತ್ಸೆಯನ್ನು ಪಡೆದುಕೊಳ್ಳುವುದೇ ಉತ್ತಮ. ಬೇಸಿಗೆ ಕಾಲದಲ್ಲಿ ಹಾಗೂ ಚಳಿಗಾಲದಲ್ಲಿಯೂ ಕೂಡ ಆದಷ್ಟು ಜಾಗರೂಕರಾಗಿರುವುದು ಒಳ್ಳೆಯದು. ಹವಾಮಾನವು ಸಂಪೂರ್ಣ ಒಣಗಿದ್ದರೆ ಅಂತಹ ವಾತಾವರಣವು ಮೂಗಿನ ರಕ್ತಸ್ರಾವಕ್ಕೆ ದಾರಿ ಮಾಡಿಕೊಡುವ ಸಾಧ್ಯತೆ ಇದೆ. ಈ ಬೇಸಿಗೆ ಕಾಲದಲ್ಲಿ ಸಂಭವಿಸಬಹುದಾದ ರಕ್ತಸ್ರಾವವನ್ನು ಆರೈಕೆ ಮಾಡಲು ನೆರವಾಗಬಲ್ಲ ಮನೆಮದ್ದುಗಳ ಕುರಿತು ಈ ವಿಡಿಯೋದಲ್ಲಿ ನಾವು ಅರ್ಥ ಮಾಡಿಕೊಳ್ಳೋಣ. ಮೊದಲಿಗೆ, ಸೊಪ್ಪುಯುಕ್ತ ತರಕಾರಿಗಳಲ್ಲಿ ವಿಟಮಿನ್ ಕೆ ಇದ್ದು, ಇದು ರಕ್ತವನ್ನು ಹೆಪ್ಪುಗಟ್ಟುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಿದೆ. ಆದ್ದರಿಂದ ಮೂಗಿನಲ್ಲಿ ರಕ್ತಸ್ರಾವವಾಗುವಾಗ ಸೊಪ್ಪುಯುಕ್ತ ತರಕಾರಿಗಳನ್ನು ಸೇವಿಸುವಂತೆ ಡಾಕ್ಟರ್ಸ್ ಹೇಳುತ್ತಾರೆ. ಮುಂದಿಗೆ ವಿಟಮಿನ್ ಸಿ. ವಿಟಮಿನ್ ಸಿಯಿಂದ ಸಮೃದ್ಧವಾಗಿರುವ ಆಹಾರ ವಸ್ತುಗಳನ್ನು, ಆಹಾರ ಪದಾರ್ಥಗಳನ್ನು ಸೇವಿಸುವುದು ಬಹಳ ಮುಖ್ಯ, ಏಕೆಂದರೆ ಇವು ನಿಮ್ಮ ರಕ್ತನಾಳಗಳನ್ನು ರಕ್ಷಿಸಲು ನೆರವಾಗುತ್ತದೆ. ಪ್ರತಿನಿತ್ಯ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಒಂದು ಎಳನೀರನ್ನು ಕುಡಿದರೆ ಮೂಗಿನಿಂದ ರಕ್ತ ಬರುವುದಿಲ್ಲ. ಮೂಗಲ್ಲಿ ರಕ್ತ ಬರುತ್ತಿದ್ದಾಗ ಹಣೆ ಮೇಲೆ ಐಸ್ ಪ್ಯಾಕ್ ಇಟ್ಟರೆ ಕೂಡಲೇ ರಕ್ತ ನಿಲ್ಲುತ್ತದೆ. ಗರಿಕೆ ರಸವನ್ನು ಸೋಸಿ ಎರಡು ಹನಿ ಮೂಗಿಗೆ ಹಾಕಿದರೂ ರಕ್ತಸ್ರಾವವು ನಿಲ್ಲುತ್ತದೆ. ಮೂಗಿನ ಮೇಲೆ ಮತ್ತು ಹುಬ್ಬುಗಳ ಮೇಲೆ ಕೊತ್ತಂಬರಿ ಸೊಪ್ಪಿನ ಪೇಸ್ಟ್ ಹಚ್ಚಿದರೆ ಮೂಗಿನಿಂದ ರಕ್ತ ಬರುವುದು ನಿಲ್ಲುತ್ತದೆ. ನಿಯಮಿತವಾಗಿ ಗುಲ್ಕನ್ ಸೇವಿಸಿದರೆ ದೇಹ ತಂಪಾಗಿ ರಕ್ತ ಬರುವುದು ನಿಲ್ಲುತ್ತದೆ. ದಿನನಿತ್ಯ ಬೆಟ್ಟದ ನೆಲ್ಲಿಕಾಯಿ ಸೇವಿಸಿದರೂ ಮೂಗಿನಿಂದ ರಕ್ತ ಬರುವುದಿಲ್ಲ. ಎರಡು ಅಂಜೂರದ ಹಣ್ಣನ್ನು ರಾತ್ರಿ ನೀರಿನಲ್ಲಿ ನೆನೆಸಿ ಬೆಳಗ್ಗೆ ಸೇವಿಸಿದರೆ ಪ್ರಯೋಜನವಾಗಿರುತ್ತದೆ. ಮೂಗಿನಿಂದ ರಕ್ತ ಬರುತ್ತಿದ್ದರೆ ಈರುಳ್ಳಿ ರಸವನ್ನು ಹತ್ತಿಯಲ್ಲಿ ಅದ್ದಿ ಮೂಸಿದರೆ ರಕ್ತ ನಿಲ್ಲುತ್ತದೆ. ಮೂಗು ಹಾಗೂ ಹಣೆಯ ಮೇಲೆ ಶ್ರೀಗಂಧದ ಪುಡಿ ಮತ್ತು ರೋಸ್ ವಾಟರ್ ಸೇರಿಸಿ ಕಲಸಿ ಮಾಡಿದ ಪೇಸ್ಟ್ ಅನ್ನು ಪ್ಯಾಕ್ ಮಾಡಿದರೆ ರಕ್ತ ಬರುವುದು ನಿಲ್ಲುತ್ತದೆ. ಕುರಿಯ ಹಾಲನ್ನು ಪ್ರತಿದಿನ ಸೇವಿಸಿದರೆ ಮೂಗಿನಿಂದ ರಕ್ತ ಬರುವುದು ನಿಲ್ಲುತ್ತದೆ. ಈ ವಿಷಯ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ. ಮತ್ತೊಂದು ಯೂಸ್ಫುಲ್ ಆದ ವಿಡಿಯೋದೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ. ನಮಸ್ಕಾರ.